आज महात्मा गांधी जी का जन्मदिन है। देश में नहीं बल्कि सारे दुनिया में महात्मा गांधी जी का जन्मदिन मना रहे हैं। गांधी जी शांति और अहिंसा का संदेश सारे लोगों को दिए थे। उनके सदारत में आज़ादी का जो आंदोलन हुआ उसके चलते 200 साल तक जो ब्रिटिश का हुकूमत रहा, बिना लड़ाई, बिना बंदूक, बिना लाठी उन्होंने आज़ादी दिलवाया। वैसे महात्मा का जन्मदिन आज हम लोग सब यहाँ पर मना रहे। गांधी जी का संदेश आज बहुत ज़रूरी है, क्योंकि आज देश में जो संघ परिवार है बीजेपी, गांधी जी का छवि, गांधी जी का विचार, गांधी जी का सिद्धांत ख़त्म करने का कोशिश कर रहे। गांधी जी को जिन्होंने हत्या किया गोडसे, गोडसे का उनका जुलूस निकाल रहे, मतलब ये गांधी के विचारों के खिलाफ है। सर, ब्रिटिश के ज़माने में जिस तरह से विरोध करने पर जेल में डाला जाता था, आज भी वही माहौल देखने में आ रहा है क्या? उससे भी बदतर है। आज ब्रिटिशों के ज़माने में कम से कम उनको तमीज़ थे, उनको सेंस थे, कैसा बर्ताव करना उनको मालूम था। लेकिन ऐसे लोगों के हाथ में जो सत्ता मिली है पूरा देश का, आज देश अगर दोबारा 2024 में बीजेपी दे आया तो ये देश का कोई भविष्य नहीं है। इवत्तु राष्ट्रपिता महात्मा गांधी जी 153ನೇ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ 118ನೇ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ। ಈಗಾಗಲೇ ಎಲ್ಲ ಕಡೆ ದೇಶದಲ್ಲಿ ಇವತ್ತು ಜಯಂತಿ ಮಾಡ್ತಾ ಇದ್ದಾರೆ। ಅದರಂತೆ ನಾವು ಕೂಡ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸತ್ಯ ಮತ್ತು ಅಹಿಂಸೆಯ ತಳಹದಿಯ ಮೇಲೆ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಚಳವಳಿಯ ಮುಖಾಂತರ ಏನು ಕೈಗೊಂಡರು ಆ ಚಳವಳಿಯಲ್ಲಿ ಎಲ್ಲ ದೇಶದ ಎಲ್ಲ ನಾಯಕರು ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ಮಾಡಿ ಸತ್ಯ ಮತ್ತು ಅಹಿಂಸೆಯ ಹಾದಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು। ಈ ರಾಷ್ಟ್ರಪಿತ ಗಾಂಧಿಯವರು ಏಕತೆಗಾಗಿ ಅವರು ಒಂದು ರಘುಪತಿ ರಾಘವ ರಾಜ ರಾಮ್ ಪತಿ ತಪ್ಪವನ ಸೀತಾರಾಮ್ ಸಬ್ಕೋ ಈಶ್ವರ ಅಲ್ಲ ತೇರೋ ನಾಮ ಸಬ್ಕೋ ಸನ್ಮತಿ ದೇ ಭಗವಾನ್ ಬಲ್ಕೆ ಐಸಾ ಅವರು ಒಂದು ಏನು ಸಂದೇಶ ಹೇಳಿದರಲ್ಲ ಎಲ್ಲರಿಗೆ ತಗೊಂಡು ಎಲ್ಲ ಜಾತ್ಯತೀತ ತತ್ವದ ಆಧಾರದ ಮೇಲೆ ಮತ್ತು ಏಕ ಸಮಾನತೆ ಇವೆಲ್ಲ ದೃಷ್ಟಿಯಿಂದ ಅವರು ಏನು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಚಳವಳಿ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ। ಅದರಂತೆ ಈ ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಈ ದೇಶದ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಕೂಡ ಅವರು ಕೂಡ ಭಾಗಿಯಾಗಿದ್ದರು ಮತ್ತು ಎರಡನೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ। ಅವರು ಕೊಟ್ಟಂಥ ಕೊಡುಗೆ, ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಸಂದೇಶ ಈ ದೇಶಕ್ಕೆ ಅವರು ಕೊಟ್ಟಿದ್ದರು। ಅದರಂತೆ ಈ ದೇಶ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾಳ ಅವರು ಕೂಡ ಪ್ರಮುಖರಾಗಿದ್ದಾರೆ। ಎರಡನೇ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಭಾಳ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ। ಇವತ್ತು ನಾವು ಇಲ್ಲಿ ಟೌನ್ ಹಾಲ್ ಎದುರುಗಡೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ತಿರ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ತಿಪ್ಪಣ್ಣಪ್ಪ ಕಮ್ಮಕನೂರವರು, ನಮ್ಮ KPCC ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಆಲಂ ಖಾನ್ ಸಾಹೇಬರು, ಭೀಮರಾವ್ ಟಿ ಟಿ ಸಾಹೇಬರು, ವೀರಣ್ಣ ಪಾಟೀಲ್ ಜಳಕಿ ಸಾಹೇಬರು ಮತ್ತು ಎಲ್ಲ ಅನೇಕ ಸಮಾನ ಮನಸ್ಕರ ಎಲ್ಲ ಮುಖಂಡರು ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಟೌನ್ ಹಾಲ್ ಎದುರುಗಡೆ ನಾವು ಬಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇಬ್ಬರು ನಾಯಕರ ಜಯಂತಿಯನ್ನು ನಾವು ಒಂದು ಈ ರೀತಿಯಲ್ಲಿ ಇವತ್ತು ನಾವು ಇಲ್ಲಿ ಟೌನ್ ಹಾಲ್ನಲ್ಲಿ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ।